ವೇದಿಕೆ ಹಾಗೂ ಕುರ್ಚಿಗಳನ್ನು ಹಾಕಿ ಸಿದ್ಧತೆಯನ್ನ ನೌಕರರು ಮಾಡಿಕೊಂಡಿದ್ದಾರೆ ಹೋರಾಟಕ್ಕಾಗಿ ವೇದಿಕೆ ಹಾಗೂ ಕುರ್ಚಿಗಳನ್ನು ಕೂಡ ಹಾಕಿಕೊಂಡು ಸಿದ್ಧತೆಯನ್ನ ಸರ್ಕಾರಿ ನೌಕರರು ಮಾಡಿಕೊಂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ನೌಕರರ ಪ್ರತಿಭಟನೆ ಆರಂಭವಾಗಲಿದೆ ಬಿಬಿಎಂಪಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಮೃತರಾಜ್ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಲಾಗುತ್ತಿದೆ ಒಂದೆಡೆಯಲ್ಲಿ ಸರ್ಕಾರದ ಜೊತೆಗಿನ ಸಭೆ ವಿಫಲವಾಗಿದೆ ಮತ್ತೊಂದು ಕಡೆಯಲ್ಲಿ ಹೋರಾಟಕ್ಕೆ ಇದೀಗ ಸರ್ಕಾರಿ ನೌಕರರು ಮುಂದಾಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರರ ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಮುಷ್ಕರಕ್ಕೆ ಬಿಬಿಎಂಪಿ ಕ್ಷೇಮಾಭಿವೃದ್ಧಿ ಸಂಘದಿಂದ ಬೆಂಬಲವನ್ನ ಘೋಷಿಸಲಾಗಿದೆ ಈಗಾಗಲೇ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ವೇದಿಕೆ ಕುರ್ಚಿಗಳನ್ನು ಹಾಕಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ನೌಕರರು ಕೆಲವೇ ಕ್ಷಣಗಳಲ್ಲಿ ಸರ್ಕಾರಿ ನೌಕರರ ಪ್ರತಿಭಟನೆ ಆರಂಭವಾಗಲಿದೆ ಬಿಬಿಎಂಪಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಮೃತರಾಜ್ ನೇತೃತ್ವದಲ್ಲಿ ಈ ಒಂದು ಮುಷ್ಕರಕ್ಕೆ ಸಿದ್ಧವಾಗುತ್ತಿದೆ ಇದಕ್ಕಾಗಿ ಈಗಾಗಲೇ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಅದರ ಜೊತೆಯಲ್ಲಿ ಕುರ್ಚಿಗಳನ್ನು ಹಾಕಿಕೊಂಡು ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇಂದು ಬೊಮ್ಮಾಯಿ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರ ಸಮರ ಮುಂದುವರಿತಾ ಇದೆ 7ನೇ ವೇತನದ ಆಯೋಗ ಜಾರಿ ಹಾಗೂ ಎನ್ಪಿಎಸ್ ಅನ್ನು ಹಿಂಪಡೆಯಲಿಕ್ಕೆ ಸರ್ಕಾರಿ ನೌಕರರು ಪಟ್ಟು ಹಿಡಿದಿದ್ದಾರೆ ನಿನ್ನೆ ಮಧ್ಯರಾತ್ರಿವರೆಗೆ ನಡೆದಂತಹ ಸಿಎಂ ಸಂಧಾನ ಸಭೆ ವಿಫಲವಾಗಿದೆ ಕರ್ತವ್ಯಕ್ಕೆ ಗೈರಾಗಿ ರಾಜ್ಯಾದ್ಯಂತ ಧರಣಿಗೆ ಸರ್ಕಾರಿ ನೌಕರರು ಸಜ್ಜಾಗ್ತಾ ಇದ್ದಾರೆ ಸರ್ಕಾರ ಆದೇಶವನ್ನು ನೀಡದೇ ಇದ್ದರೆ 10 ಲಕ್ಷ ಉದ್ಯೋಗಿಗಳಿಂದ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿದೆ 7-8 ತಿಂಗಳಿಂದ ಬೇಡಿಕೆ ಈಡೇರಿಸುವಂತೆ ನೌಕರರು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಯಾವೆಲ್ಲ ಇಲಾಖೆಗಳು ಬಂದ್ ಆಗಿರುತ್ತೆ ಇವತ್ತು ಅನ್ನುವಂತದನ್ನ ನೋಡೋದಾದ್ರೆ ವಿಧಾನಸೌಧದ ಎಲ್ಲಾ ಕಚೇರಿಗಳು ಬಿಬಿಎಂಪಿ ಕಚೇರಿ ಕೂಡ ಬಂದ್ ಆಗಿರುತ್ತೆ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ಇಲಾಖೆ ಶಾಲೆಗಳು ಕೂಡ ಬಂದ್ ಆಗಿರಲಿದ್ದಾವೆ ಇನ್ನು ಪುರಸಭೆ ಹಾಗೂ ಕಂದಾಯ ಇಲಾಖೆಗಳು ಕೂಡ ಬಂದ್ ಆಗಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಾರ್ತಿಕ್ ಈಗಾಗಲೇ ಸರ್ಕಾರ 2ನೇ ಸುತ್ತಿನ ಸಭೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಸರ್ಕಾರಿ ನೌಕರರ ಮುಷ್ಕರ ಹೋರಾಟ ಕೂಡ ಮುಂದುವರಿತಾ ಇದೆ ಯಾವೆಲ್ಲ ರೀತಿ ಹೋರಾಟಕ್ಕೆ ಇದೀಗ ಸರ್ಕಾರಿ ನೌಕರರು ಅಣಿಯಾಗ್ತಾ ಇದ್ದಾರೆ ಅಂತ ಸಂತೋಷ್ ಏನು ಸರ್ಕಾರದ ಯಾವ ಒಂದು ಸಂಧಾನ ಸಭೆಯೂ ಕೂಡ ಇದುವರೆಗೂ ಸಫಲವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆಯನ್ನ ಇವತ್ತು ಸತಾಯಗತ ಮಾಡೇ ಸಿದ್ಧರಾಗ್ತೀವಿ ಅನ್ನುವಂತ ಒಂದು ಹಠಕ್ಕೆ ಬಿದ್ದಂತೆ ನೌಕರರು ಕಾಣ್ತಾ ಇದೆ ಯಾಕಂತಂದ್ರೆ ಇವತ್ತು ಕೂಡ ತಡಕ್ಕರಿ ಅವರು ಮುಖ್ಯಮಂತ್ರಿಯವರನ್ನ ಭೇಟಿಯನ್ನ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನು ಆ ಒಂದು ಸಭೆಯಲ್ಲಿ ಅಂದ್ರೆ ಮುಖ್ಯಮಂತ್ರಿಯ ಜೊತೆ ಇನ್ನು ಹೆಚ್ಚಿನ ಚರ್ಚೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ ಆ ನಂತರದಲ್ಲಿ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ ಏನು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಆದ್ರೆ ಇದಂತೂ ಸತ್ಯ ಇದು ನಿನ್ನೆವರೆಗಿನ ಸಂಧಾನ ಸಭೆಗಳು ಎಲ್ಲವೂ ಕೂಡ ವಿಫಲವಾಗಿದೆ ಆ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಎಲ್ಲ ಕಡೆಯೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಈಗ ನಾವು ನೋಡೋದಾದ್ರೆ ಈ ಬಿಬಿಎಂಪಿಯ ಒಂದು ಕೇಂದ್ರ ಕಚೇರಿಯಲ್ಲಿಯೂ ಕೂಡ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ಅವರ ಸರಿಸುಮಾರು 198 ವಾರ್ಡ್ಗಳೇನಿದಾವೆ ಬಿಬಿಎಂಪಿದ ಬಿಬಿಎಂಪಿಯ ವಾರ್ಡ್ನ ಎಲ್ಲಾ ಒಂದು ನೌಕರರು ಕೂಡ ಏಕಕಾಲಕ್ಕೆ ಅಂದ್ರೆ ಈ ಒಂದು ಬಿಬಿಎಂಪಿಯ ಕೇಂದ್ರ ಕಚೇರಿಗೆ ಬಂದು ಇಲ್ಲಿ ಒಂದು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಮತ್ತೆ ಉಳಿದಂತೆ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಒಂದು ಕರ್ತವ್ಯಕ್ಕೆ ಗೈರು ಹಾಜರಾಗುವಂತ ಮೂಲಕ ಅಂದ್ರೆ ತಮ್ಮ ಒಂದು ಪ್ರತಿಭಟನೆಯನ್ನ ಸಾಂಕೇತಿಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಅವರು ಸತಾಯಗತಾಯವಾಗಿ ಈ ಒಂದು ಇದೇ ಸರ್ಕಾರದ ಅವಧಿಯಲ್ಲಿ ಇದೇ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಏನ್ ಬೇಡಿಕೆ ಇದೆ ಆ ಬೇಡಿಕೆಯನ್ನ ಈಡೇರಿಸಿಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ ಸಂತೋಷ್ ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ ಒಂದು ಕಡೆಯಲ್ಲಿ ಸರ್ಕಾರ ಮತ್ತೊಂದು ಸುತ್ತಿನ ಮಾತುಕತೆಗೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿ ಮತ್ತೊಂದು ಕಡೆಯಲ್ಲಿ ಸರ್ಕಾರಿ ಕೆಲಸಗಾರರು ಇದೀಗ ಹೋರಾಟಕ್ಕೆ ಮುಂದಾಗ್ತಾ ಇರುವಂಥದ್ದು ಸರ್ಕಾರಿ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ 2ನೇ ಸುತ್ತಿನ ಮಾತುಕತೆಯಲ್ಲಿ ಏನೆಲ್ಲ ವಿಷಯಗಳು ಚರ್ಚೆ ಆಗತ್ತವೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾವ ರೀತಿಯಲ್ಲಿ ಸರ್ಕಾರ ಸರ್ಕಾರಿ ನೌಕರರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ಸರ್ಕಾರಿ ನೌಕರರ ಸಂಘದ ಗೋವಿಂದರಾಜು ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗೋವಿಂದರಾಜು ಅವರೇ ನಮಸ್ಕಾರ
ನಮಸ್ಕಾರ ಸರ್ ಹೇಳಿ. ಈಗ ಒಂದು ವೇಳೆ ಸರ್ಕಾರ ಒಂದು ವೇಳೆ ಏನಾದರೂ 7ನೇ ವೇತನವನ್ನು ಜಾರಿಗೆ ಮಾಡದೆ ಇದ್ರೆ, ಮತ್ತೊಂದು ಕಡೆಯಲ್ಲಿ ಎನ್ ಪಿ ಎಸ್ ಅನ್ನು ಹಿಂಪಡೆಯದೆ ಇದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿಂದ ಅನಿಸ ಮುಷ್ಕರಗಳು ಕೈಗೊಂಡಿದ್ದೇವೆ. ಸಮಸ್ತ ಸರ್ಕಾರಿ ನೌಕರರು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ಸರ್ಕಾರಿ ಕಚೇರಿಗಳು ಎಲ್ಲ ಕೂಡ ಇವತ್ತು ತೆರೆದಿದೆ, ಕ್ಲೋಸ್ ಆಗಿರುತ್ತೆ. ಹಾಗಾಗಿ ನಮ್ಗೆ ಇವತ್ತು 9:30 ಹತ್ತು ಗಂಟೆವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಮತ್ತೊಮ್ಮೆ ಆ ಸಭೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ರಾತ್ರಿ ನಮ್ಗೆ 1-2 ಗಂಟೆ ತನಕ ಗೂಗಲ್ ಮೀಟ್ ಮಾಡಿ ನಮ್ಗೆ ಅವರು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ಈ ಸಭೆಯಲ್ಲಿ ಏನೇನು ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಸಭೆ ತೀರ್ಮಾನ ಮೇಲೆ ನಾವೆಲ್ಲ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಏನು ನಮ್ಗೆ ನಿರ್ದೇಶನ ಅದ್ರ ಮೇಲೆ ನಾವು ಈ ಮುಷ್ಕರ ಮುಂದುವರಿಸ್ಬೇಕಾ ಅಥವಾ ನಮ್ಮ ಏನು ಬೇಡಿಕೆ? ಈಗ ಸರ್ಕಾರ ಹೇಳ್ತಾ ಇರುವಂತದ್ದು 7-8% ನಾವು ವೇತನವನ್ನ ಹೆಚ್ಚಳ ಮಾಡ್ತೀವಿ, 20% ಆಗೋದಿಲ್ಲ ಅನ್ನುವಂತಹ ಮಾತನ್ನ ಸರ್ಕಾರ ಹೇಳ್ತಾ ಇದೆ. ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡುತ್ತೆ ನಿಮ್ಮ ಸರ್ಕಾರಿ ಸಂಘ ನೌಕರರ ಸಂಘ ಅಂತ? ಸಾಹೇಬ್ರೆ, ಈಗಾಗಲೇ ಗೊತ್ತಿದೆ, ಕಳೆದ ಬಾರಿ ನಮ್ಗೆ 15% IR ಕೊಟ್ಟಿತ್ತು. ಈ ಬಾರಿ ನಾವು 20% ಡಿಮ್ಯಾಂಡ್ ಇಟ್ಟಿದ್ದೇವೆ IR ಕೊಡ್ಲೇಬೇಕು ಅಂತ ಹೇಳಿ. ತದನಂತರದಲ್ಲಿ ನಾವು ಎಲ್ಲ ಸಭೆ ಮತ್ತೆ ಮಾಡಿ ನಾವು ಏನು ಇವತ್ತು ಮುಖ್ಯಮಂತ್ರಿಗಳ ಸಭೆ ಆದ ನಂತರ ನಾವು ಎಲ್ಲ ಫೈನಲೈಸ್ ಮಾಡ್ತೀವಿ ಸರ್. ನೀರಲ್ಲಿ ಮತ್ತೆ 7ನೇ ವೇತನ ಆಯೋಗ ಇದು ಎನ್ ಪಿ ಎಸ್ ಕ್ಯಾನ್ಸಲೇಷನ್ ವಿಚಾರಗಳು ಕೂಡ ಈಗಾಗಲೇ ನಮ್ಗೆಲ್ಲ ಗಮನ ಇರಲಿ. ನಾವು ರಾತ್ರಿ ಏನು ಸಭೆಯಲ್ಲಿ ತೀರ್ಮಾನಿಸಿದಂತೆ 5-6 ರಾಜ್ಯಗಳಲ್ಲಿ ಏನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಎನ್ ಪಿ ಎಸ್ ಕ್ಯಾನ್ಸಲೇಷನ್ ವಿಚಾರವಾಗಿ ಅದೇ ತರ ಒಂದು ಕಮಿಟಿನ ಕಳಿಸಿವರು ನಮ್ಮ ಕರ್ನಾಟಕ ಸರ್ಕಾರದಿಂದ. ಅಲ್ಲಿರ್ತಕ್ಕಂತ ಏನೆಲ್ಲ ವಿಚಾರಗಳನ್ನ ಮಂಡಿಸಿದ್ದಾರೆ ಎನ್ ಪಿ ಎಸ್ ಕ್ಯಾನ್ಸಲೇಷನ್ ಗೆ ಆ ಒಂದು ಮಾಹಿತಿಗಳನ್ನ ತಗೊಂಡು ನಾವು ಕೂಡ ಈ ಒಂದು ತಿಂಗಳಲ್ಲಿ ನಾವು ಈ ಒಂದು ನಮ್ಮಲ್ಲಿ ಕೂಡ ಅದೇ ರಾಜೀನಾಮೆ ಮಾಡಬೇಕು ಅಂತ ರಾತ್ರಿ ತೀರ್ಮಾನ ಮಾಡಿದ್ವಿ ಸರ್. ನಾವೆಲ್ಲ ಸೇರ್ಕೊಂಡು ಓಕೆ ಓಕೆ ಧನ್ಯವಾದಗಳು ಗೋವಿಂದರಾಜ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.